ಈ ಬಗ್ಗೆ ಇತ್ತೀಚೆಗೆ ಒಂದು ಒಳ್ಳೆಯ ಬೆಳವಣಿಗೆಯನ್ನು ಸನ್ಮಾನ್ಯ ಜಗದೀಶ್ ರೆಡ್ಡಿಯವರು ಆರಂಭ ಮಾಡಿದ್ದಾರೆ. ಕರ್ನಾಟಕ ಜನಾಂದೋಲನ ಸಮಿತಿ, ಭಾಷಾ ಸಮಾನತೆಗಾಗಿ ಕರ್ನಾಟಕ ಜನಾಂದೋಲನ ಸಮಿತಿಯನ್ನು ಆರಂಭ ಮಾಡಿ ಅದರ ಅಧ್ಯಕ್ಷರಾಗಿ ನಮಗೆ ಮಾರ್ಗದರ್ಶಕರಾಗಿ ಈ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳುವುದರ ಮೂಲಕ ಕನ್ನಡಿಗರ ಸೋಮಾರಿತನವನ್ನು, ಕನ್ನಡಿಗರ ಅಲಸ್ಯ ನೀತಿಯನ್ನು, ಕನ್ನಡಿಗರ ದೌರ್ಭಾಗ್ಯವನ್ನು ಖಂಡಿಸಿ ಅವರು ನಮಗೆ ಸ್ಫೂರ್ತಿಯನ್ನು ತುಂಬಿದ್ದಾರೆ. ನಮಗೆ ಅವರು ನಾಯಕರಾಗಿದ್ದಾರೆ. ಅವರ ನಾಯಕತ್ವದಲ್ಲಿ ನಾವೆಲ್ಲ ಹಿಂಬಾಲಿಸೋಣ. ಈ ಜನಾಂದೋಲನ ಸಮಿತಿಯ ಕಾರ್ಯಕ್ರಮಗಳಿಗೆ ಸಂಪೂರ್ಣ ಪ್ರೋತ್ಸಾಹವನ್ನು ಕೊಡೋಣ ಮತ್ತು ಎಂಥದೇ ಕಷ್ಟ ಸಂದರ್ಭಗಳು ಬಂದಾಗ್ಯೂ ಎದೆಗುಟ್ಟು ನಿಲ್ತೇವೆ ಅಂತ ಈ ಮೂಲಕ ಪ್ರಮಾಣ ಮಾಡೋಣ. ತುಂಬ ದುಃಖಕರ ಸಂಗತಿ ಅಂತ ಹೇಳಿದರೆ, ಇತ್ತೀಚೆಗೆ ಕೇಂದ್ರ ಸರ್ಕಾರ ಪ್ರಾದೇಶಿಕ ಭಾಷೆಗಳ ಮೇಲೆ ಸವಾರಿ ಮಾಡೋ ಸೂಚನೆ ಕಾಣ್ತಾ ಇದೆ. ಸಂವಿಧಾನದ 344 ಮತ್ತು 351 ವಿಧಿಯನ್ನು ಜಾರಿಗೊಳಿಸಿ ಪ್ರಾದೇಶಿಕ ಭಾಷೆಗಳಿಗೆ ಅವಮಾನ ಮಾಡುವುದರ ಜೊತೆಗೆ ಮತ್ತು ಹಿಂದಿಯನ್ನು ಇಡೀ ಅಖಂಡ ಭಾರತದಲ್ಲಿ ಒತ್ತಾಯಪೂರ್ವಕವಾಗಿ ಹೇರುವ ಸೂಚನೆಗಳನ್ನ ಕಾಣ್ತಾ ಇದೆ. ಇದನ್ನು ಕನ್ನಡಿಗರು ಯಾರೂ ಒಪ್ಪೋದಿಲ್ಲ. ಪ್ರಾದೇಶಿಕ ಭಾಷೆಗಳಿಗೆ ತುಂಬ ಅನ್ಯಾಯ ಆಗ್ತದೆ ಮತ್ತು ಆ ವಿಧಿಯನ್ನು ಸಂಪೂರ್ಣ ರದ್ದುಗೊಳಿಸಬೇಕು ಅಂತ ನಾವು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುವ ಸಲುವಾಗಿ ಮುಂದೆ ಸಮಸ್ತ ಕನ್ನಡಿಗರ ಸಹಕಾರದಲ್ಲಿ ಕಾರ್ಯಕ್ರಮವನ್ನು ಚಳವಳಿಯನ್ನು ಆರಂಭ ಮಾಡ್ತಾ ಇದ್ದೇವೆ. ಅದು ರದ್ದಾಗುವವರೆಗೆ ನಮ್ಮ ಚಳವಳಿ ನಿಲ್ಲೋದಿಲ್ಲ. ಈ ಕಾರ್ಯದಲ್ಲಿ ನನಗೆ ನೆರವಾಗಿರುವಂಥ ನಮ್ಮ ಎಲ್ಲ ಕನ್ನಡ ಬಾಂಧವರಿಗೆ, ಕನ್ನಡ ಪ್ರೇಮಿಗಳಿಗೆ ನಾವು ನಮಸ್ಕಾರವನ್ನು ಮಾಡ್ತೀವಿ. ಜಯ ಕರ್ನಾಟಕ.